ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಮನೆಯಲ್ಲೇ ಕೂತ್ಕೊಂಡು ಒಂದು ಪ್ರೆಗ್ನೆಂಟ್ ಲೇಡಿ ಹೊಟ್ಟೆಯಲ್ಲಿ ತನ್ನ ಮಗು ಸರಿಯಾಗಿ ಬೆಳೀತಾ ಇಲ್ಲ, ತೊಂದರೆ ಆಗಿದೆ ಅನ್ನೋ ವಿಚಾರಗಳನ್ನು ಹೇಗೆ ತಿಳ್ಕೊಳ್ಳೋದು, ಆ ಒಂದು ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀ ತನ್ನ ಒಂದು ಗರ್ಭಾವಸ್ಥೆಯಲ್ಲಿ ಅನೇಕ ತೊಂದರೆಗಳನ್ನು ನೋಡ್ತಾ ಇರ್ತಾಳೆ. ಎಲ್ಲ ಒಂದು ಕಷ್ಟ ಕೋಟಲಗಳನ್ನು ಒಂದು ಸಹಿಸಿಕೊಳ್ತಾ ಮಗುವಿನ ವಿಕಾಸದ ಬಗ್ಗೆನೇ ಗಮನವನ್ನು ಹರಿಸ್ತಾ ಇದ್ದಾಳೆ. ಆಗಿರಬೇಕಾದ್ರೆ ಕೆಲವೊಂದು ವಿಚಾರಗಳು ಆಕೆಯಲ್ಲಿ ನಡೀತಾ ಇರುತ್ತೆ. ಆ ಒಂದು ವಿಚಾರಗಳಿಂದ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದು ತಿಳ್ಕೊಬೇಕಾಗುತ್ತೆ. ಆ ಒಂದು ಸಿಂಪ್ಟಮ್ಸ್ ಯಾವುದು ಅಂತ ಈಗ ನೋಡೋಣ. ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾಕೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಮಗು ಅನ್ಹೆಲ್ತಿಯಾಗಿತ್ತು ಅಂತ ಹೇಳಿದ್ರೆ ಒಂದು ಡೆಲಿವರಿ ಟೈಮಲ್ಲಾಗಿರ್ಬೋದು ಅಥವಾ ಬೇಬಿ ಡೆವಲಪ್ಮೆಂಟಲ್ಲಿ ತುಂಬ ಒಂದು ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ ಯಾವ ರೀತಿ ಒಂದು ಕೇರ್ಫುಲ್ಲನ್ನು ತೊಗೋಬೇಕು, ಬೇಬಿ ಹೆಲ್ತಿಯಾಗಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಗರ್ಭಿಣಿ ಸ್ತ್ರೀಯಲ್ಲಿ ಪದೇ ಪದೇ ಒಂದು ಫೀವರ್ ಬರ್ತಾ ಇದೆ, ನೆಗಡಿ ಕೆಮ್ಮು ಅನ್ನೋದು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಖಂಡಿತವಾಗಲೂ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಪದೇ ಪದೇ ಈ ರೀತಿ ಒಂದು ಜ್ವರ ಬರುವಂಥದ್ದು, ಒಂದು ಅನ್ಹೆಲ್ತಿ ಕಂಡೀಷನಲ್ಲಿ ಒಂದು ತಾಯಿ ಇರುವಂಥದ್ದು ಆಗ್ತಾ ಇದ್ದರೆ ಹೊಟ್ಟೆ ಒಳಗಡೆ ಇರುವಂಥ ಮಗುವಿನ ಒಂದು ಡೆವಲಪ್ಮೆಂಟ್ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ಈ ರೀತಿ ಒಂದು ತೊಂದರೆಗಳು ಪದೇ ಪದೇ ಆಗ್ತಾ ಇದೆ, ಜ್ವರ ನೆಗಡಿ ಕೆಮ್ಮು ಬರ್ತಾನೆ ಇದೆ ಅಂತ ಹೇಳಿದರೆ ಖಂಡಿತವಾಗಲೂ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಿಸ್ಕೊಂಡು ಅವರು ಹೇಳುವಂಥ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಒಂದು ಸ್ಕ್ಯಾನಿಂಗ್ ಆಗಿರ್ಬೋದು ಮಾಡಿಸ್ಲೇಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಮೊದಲ ಮೂರು ಟ್ರೈಮಿಸ್ಟರಲ್ಲಿ ಗರ್ಭಿಣಿ ಸ್ತ್ರೀಯರಲ್ಲಿ ತುಂಬ ಒಂದು ಮಾರ್ನಿಂಗ್ ಸಿಕ್ನೆಸ್ಸು, ವಾಮಿಟಿಂಗು ಅನ್ನೋದು ಇದ್ದೇ ಇರುತ್ತೆ. ನಿಮಗೆ ಏನೇ ಕುಡಿದ್ರೂ ಯಾವುದೂ ದಕ್ತಾ ಇರಲ್ಲ, ಏನೇ ತಿಂದರೂ ಯಾವುದೂ ದಕ್ತಾ ಇರಲ್ಲ, ಎಲ್ಲ ವಾಮಿಟಿಂಗ್ ಆಗ್ತಾ ಇರುತ್ತೆ. ಆದರೆ ನೀವು ಬರೀ ಫ್ಲೂಯಿಡ್ಸಲ್ಲೇ ಇದ್ದೀರಾ, ಬರೀ ಲಿಕ್ವಿಡ್ಸನ್ನೇ ತೊಗೋತಾ ಇದ್ದೀರಾ, ಬರೀ ಜ್ಯೂಸಸ್ಸು ಎಳ್ನೀರು ಈ ರೀತಿಯನ್ನೇ ತೊಗೋತಾ ಇದ್ದೀರಾ ಅಂತ ಹೇಳಿದ್ರೆ ನೀರು ಕುಡಿದ್ರೂ ಸಹ ನೀರೂ ಸಹ ವಾಮಿಟಿಂಗ್ ಆಗೋಗ್ತಾ ಇದೆ, ಏನೂ ದೇಹಕ್ಕೆ ಸೇರ್ತಾ ಇಲ್ಲ ಅಂತ ಆದರೆ ಬಾಡಿ ಪೂರ್ತಿ ಒಂದು ಡಿಹೈಡ್ರೇಷನ್ ಆಗೋಗುತ್ತೆ. ಗರ್ಭದಲ್ಲಿರುವಂಥ ಮಗುವಿನ ಒಂದು ಡೆವಲಪ್ಮೆಂಟ್ಗೆ ತುಂಬ ಒಂದು ತೊಂದರೆ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ನೀವು ಏನೇ ಕುಡಿದ್ರೂ ಏನೇ ತಿಂದರೂ ದೇಹಕ್ಕೆ ದಕ್ತಾ ಇಲ್ಲ ಅಂತ ಹೇಳಿದಾಗ ಇಮಿಡಿಯೇಟಾಗಿ ಹೋಗಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅವರು ಆಲ್ಟರ್ನೇಟ್ ಆಗಿ ಸಪ್ಲಿಮೆಂಟ್ಸನ್ನು ಕೊಡ್ತಾರೆ, ಮಗುವಿನ ಒಂದು ಬೆಳವಣಿಗೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇರೋ ರೀತಿ ಅವರು ನೋಡ್ಕೋತಾರೆ. ಇನ್ನೊಂದು ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ನಿಮಗೆ ಮೊದಲನೇ ಎರಡನೇ ತಿಂಗಳಿಂದ ಹಿಡಿದು ಒಂಬತ್ತನೇ ತಿಂಗಳವರೆಗೂ ಕೆಲವೊಂದು ಸಲ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೋತಾ ಇರುತ್ತೆ. ಈ ರೀತಿ ಪದೇ ಪದೇ ಒಂದು ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೋತಾ ಇದ್ದರೆ ಅದೊಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿಗೆ ಸಿಂಪ್ಟಮ್ ಅಂತ ಹೇಳ್ಬೋದು. ಈ ರೀತಿ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದರಿಂದ ಬೇಬಿಗೆ ತೊಂದರೆ ಆಗುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಸೊ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ ಪದೇ ಪದೇ ತಲೆನೋವು ನಿಮಗೆ ಬರ್ತಾನೇ ಇದೆ ಅಂತ ಹೇಳಿದ್ರೆ, ಸಡನ್ನಾಗಿ ಯಾವುದೇ ಕಾರಣ ಇಲ್ಲದೆ ಹೊಟ್ಟೆ ನೋವಾಗಾಗ ಕಾಣಿಸ್ಕೊತಾ ಇದೆ ಅಂತ ಹೇಳಿದ್ರೆ ಅದು ಸಹ ಒಂದು ಅನ್ಹೆಲ್ತಿ ಸಿಂಪ್ಟಮ್ ಅಂತ ಹೇಳ್ಬೋದು, ಅನ್ಹೆಲ್ತಿ ಪ್ರೆಗ್ನೆನ್ಸಿಗೆ ಒಂದು ಕಾರಣ ಆಗಿರ್ಬೋದು. ಆ ಥರ ಆಗ್ತಾ ಇದ್ರೂ ಸಹ ನೀವು ಖಂಡಿತವಾಗ್ಲೂ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು. ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ನಿಮಗೆ ಪದೇ ಪದೇ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಾನೆ ಇದೆ ಅಂತ ಹೇಳಿದ್ರೆ ಅದು ಸಹ ಒಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿಗೆ ಸಿಂಪ್ಟಮ್ ಅಂತ ಹೇಳ್ಬೋದು. ಪದೇ ಪದೇ ವೈಟ್ ಡಿಸ್ಚಾರ್ಜ್ ಆಗ್ತಾನೆ ಇದ್ದರೆ ದೇಹ ತುಂಬ ವೀಕ್ ಆಗೋಗುತ್ತೆ. ಸೊ ಆ ಕಂಡೀಷನಲ್ಲೂ ಸಹ ನೀವು ಡಾಕ್ಟರನ್ನು ಹೋಗಿ ಇದ್ರ ಬಗ್ಗೆ ಕನ್ಸಲ್ಟೇಷನನ್ನು ತೊಗೋಬೇಕು. ಅದರ ಜೊತೆಗೆ ದಿನಗಳು ಕಳೀತಾ ಇದೆ, ಆದರೆ ಒಂದು ಗರ್ಭದ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ಗರ್ಭದ ಸೈಜು ಜಾಸ್ತಿ ಆಗ್ತಾ ಇಲ್ಲ ಅಂತ ನಿಮಗೇನಾದರೂ ಅನಿಸಿದ್ರೆ ಅದು ಒಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿಗೆ ಸಿಂಪ್ಟಮ್ ಆಗಿರ್ಬೋದು. ದಿನಗಳು ಆಗ್ತಾ ಇದ್ದರೂ ಸಹ ಒಂದು ಗರ್ಭದ ಸೈಜ್ ಹಾಗೇ ಇದೆ, ಯಾವುದೇ ಒಂದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ನಿಮ್ಮ ಗಮನಕ್ಕೇನಾದರೂ ಬಂತು ಅಂತ ಹೇಳಿದ್ರೆ ಅದು ಒಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ತಿಳ್ಕೊಬೋದು. ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಇನ್ನೊಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿಗೆ ಮುಖ್ಯವಾದ ಸಿಂಪ್ಟಮ್ ಅಂತ ಹೇಳಿದ್ರೆ ಮಗುವಿನ ಮೂಮೆಂಟ್ಸು ನಿಮ್ಮ ಗಮನಕ್ಕೆ ಬರದೇ ಇರುವಂಥದ್ದು. 5 ತಿಂಗಳ ನಂತರ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀಗೂ ಒಂದು ಬೇಬಿ ಮೂಮೆಂಟ್ಸ್ ಅನ್ನೋದು ಒಂದು ಗಮನಕ್ಕೆ ಬರಬೇಕಾಗತ್ತೆ. ಆ ರೀತಿ ನಿಮಗೆ 5 ಮಂತ್ಸ್ ಆದ ನಂತರ ಯಾವುದೇ ಒಂದು ಬೇಬಿ ಮೂಮೆಂಟ್ಸು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವು ಡಾಕ್ಟರ್ ಹತ್ರ ಸಲಹೆಯನ್ನು ಪಡ್ಕೋಬೇಕು. ಡಾಕ್ಟರ್ಗೆ ಈ ವಿಚಾರವಾಗಿ ಹೇಳಬೇಕು. ಅತಿ ಮುಖ್ಯವಾಗಿ ಬೇಬಿ ಮೂಮೆಂಟ್ಸು ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಪ್ರತಿ ಮೀಲನ್ನು ಮಾಡಿದಾಗ, ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ, ಮಧ್ಯಾಹ್ನ ಊಟ ಆದ ನಂತರ ಅಥವಾ ರಾತ್ರಿ ಊಟ ಆದ ನಂತರ ನಿಮಗೆ 4 ರಿಂದ 5 ಮೂಮೆಂಟ್ಸ್ ಅನ್ನೋದು ಖಂಡಿತವಾಗ್ಲೂ ತಿಳಿದು ಬರುತ್ತೆ. ಆ ರೀತಿ ನಿಮಗೆ ಮೂಮೆಂಟ್ಸು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಡಾಕ್ಟರ್ ಹತ್ರ ನೀವು ಮಾತಾಡಬೇಕಾಗುತ್ತೆ. ಅಥವಾ ಕೆಲವೊಂದು ಸಲ ನೀವು ರೆಸ್ಟ್ ಮಾಡ್ತಾ ಇದ್ದಾಗಲೂ ಸಹ ಬೇಬಿ ಮೂಮೆಂಟ್ಸ್ ಅನ್ನೋದು ನಿಮ್ಮ ಗಮನಕ್ಕೆ ಬರಬೇಕು. ಆಗಲೂ ಸಹ ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದೊಂದು ಅನ್ಹೆಲ್ತಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತ ತಿಳ್ಕೊಬೇಕು.
ಸೊ ಫ್ರೆಂಡ್ಸ್, ಈ ರೀತಿಯ ಒಂದು ಲಕ್ಷಣಗಳು ನಿಮಗೆ ಕಂಡು ಬಂದಿದ್ದೆ ಆದರೆ ಇಮಿಡಿಯೇಟಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಅದ್ರ ಬಗೆಗಿನ ಒಂದು ಸಜೆಷನ್ಸು ಅಥವಾ ಒಂದು ಮೆಡಿಕೇಷನ್ ಏನಿದೆ ಅದನ್ನು ಇಮಿಡಿಯೇಟಾಗಿ ತೊಗೋಬೇಕಾಗುತ್ತೆ. ಮಗುವಿನ ಆರೋಗ್ಯ ಗರ್ಭಿಣಿ ಸ್ತ್ರೀ ಕೈಯಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ತುಂಬ ಒಂದು ಕೇರ್ಫುಲ್ಲನ್ನು ತೊಗೋಬೇಕು. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.